ಸ್ನೇಹಿತರೆ, ಕೆಲವೊಂದು ಎತ್ತುಗಳನ್ನು ನೋಡಿ ನಾವು ತುಂಬ ಆಶ್ಚರ್ಯಗೊಳ್ತಾ ಇರ್ತೀವಿ. ಹಾಗೆ ಇಂಟರ್ನೆಟ್ನಲ್ಲಿ ನಾವು ನೋಡುತ್ತಿರುವ ಭಾರಿ ಆಕಾರದ ಎತ್ತುಗಳನ್ನು ನೋಡಿದರೆ ನಿಜಕ್ಕೂ ಇಂತಹ ಎತ್ತುಗಳು ಇರ್ತಾವ ಅಂತ ನಮಗೆ ಅನ್ನಿಸುತ್ತೆ. ನಿಜಕ್ಕೂ ಇಷ್ಟು ಭಾರಿ ಆಕಾರದ ಮತ್ತು ಬಲವಾದ ಎತ್ತುಗಳು ಈ ಪ್ರಪಂಚದಲ್ಲಿ ತುಂಬಾನೇ ಇದ್ದಾವೆ. ಇನ್ನೊಂದು ಟ್ವಿಸ್ಟ್ ಏನಂದ್ರೆ, ಇದರಲ್ಲಿ ಒಂದು ಎತ್ತನ್ನ ಸುಮಾರಾಗಿ 21 ಕೋಟಿ ರೂಪಾಯಿಗಳಿಗೆ ಕೊಂಡುಕೊಳ್ಳುವುದಕ್ಕೆ ಕೂಡ ಮುಂದೆ ಬಂದಿದ್ದಾರೆ. ಮತ್ತೆ ಆ ಯಜಮಾನ ಅಷ್ಟು ದುಡ್ಡಿಗೆ ಅದನ್ನ ಸೇಲ್ ಮಾಡಿದ್ದಾನ ಇಲ್ವಾ, ಇನ್ನು 10 ಕೋಟಿ ಬೆಲೆ ಬಾಳುವ ಎತ್ತುಗಳ ಬಗ್ಗೆ ಈ ವಿಡಿಯೋದಲ್ಲಿ ಕೊನೆಯವರೆಗೂ ನೋಡೋಣ. ನಂಬರ್ 1, ಸಿಬಿ ಬಗ್ನಾರಿ. ಇವು ಹೆಚ್ಚಾಗಿ ಪಾಕಿಸ್ತಾನ ಮತ್ತು ಭಾರತದಲ್ಲಿ ಕೂಡ ಇರ್ತವೆ. ಅದೇ ತರ ಈ ಬುಲ್ಸ್ ಎನ್ನುವವು 7 ಅಡಿ ಎತ್ತರವನ್ನ 1600 ಕೆಜಿ ಹೊಂದಿರುತ್ತವೆ. ಇವು ಕೂಡ ನೋಡುವುದಕ್ಕೆ ತುಂಬಾ ಬಲವಾಗಿ ಕಾಣಿಸುವ ಎತ್ತುಗಳು. ಅದೇ ತರ ಈ ಎತ್ತುಗಳಿಗೆ ಸಿಬಿ ಬಂಗ್ನಾರಿ ಎನ್ನುವ ಹೆಸರು ಯಾಕೆ ಬಂದಿದೆ ಅಂದ್ರೆ, ಟೌನ್ ಆಫ್ ಬಾಗ್ ಎನ್ನುವ ನಗರ ಸಿಬಿ ಮತ್ತು ನಾರಿ ನದಿಗೆ ದಕ್ಷಿಣ ಮುಖದಲ್ಲಿ ಇರುತ್ತೆ. ಈ ಪ್ರಾಂತ್ಯದಲ್ಲಿ ಈ ಬ್ರೀಡ್ ಎತ್ತುಗಳು ಹೆಚ್ಚಾಗಿ ಇರ್ತವೆ, ಅದಕ್ಕೆ ಇವುಗಳಿಗೆ ಈ ಹೆಸರು ಬಂದಿದೆ. ಅದೇ ತರ ಇವುಗಳನ್ನ ಸಿಬಿ ಉತ್ಸವಗಳಲ್ಲಿ ಮತ್ತು ಆನ್ಯುವಲ್ ಕಲ್ಚರಲ್ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಬಲ ಪ್ರದರ್ಶನಕ್ಕೆ ಮಾಡ್ತಾರೆ. ಈ ಬ್ರೀಡ್ ಎತ್ತುಗಳು ವೈಟ್ ಅಂಡ್ ಗ್ರೇ ಬಣ್ಣದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರ್ತವೆ. ಅದೇ ತರ ಇವು 50 ರಿಂದ 122 ಫ್ಯಾರನ್ಹೀಟ್ ಉಷ್ಣಾಂಶವನ್ನು ಕೂಡ ಈಸಿಯಾಗಿ ತಡೆದುಕೊಳ್ಳಬಲ್ಲವು. ಇಷ್ಟು ಸ್ಟ್ಯಾಮಿನಾ ಇರುವ ಈ ಬುಲ್ಸ್ ಬೆಲೆ ಲಕ್ಷಗಳಲ್ಲೇ ಇರುತ್ತೆ. ನಂಬರ್ 2, ಬ್ರಹ್ಮನ್. ಇದು ನಮ್ಮ ಭಾರತಕ್ಕೆ ಸೇರಿರುವ ಹಂಪ್ ಬ್ಯಾಕ್ಡ್ ಬುಲ್. ಇದನ್ನ ಭಾರತದಿಂದ ಅಮೆರಿಕಾಗೆ ಕೂಡ ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಇದರ ಹೆಸರು ಅಮೆರಿಕನ್ ಬ್ರಹ್ಮನ್ ಎನ್ನುವ ಹೆಸರು ಕೂಡ ಬರುತ್ತೆ. ಅಮೆರಿಕಾದಲ್ಲಿ ಎತ್ತುಗಳನ್ನ ಸಾಕುವವರು ಇವುಗಳನ್ನ 1884 ನಮ್ಮ ಭಾರತದಿಂದ ಎಕ್ಸ್ಪೋರ್ಟ್ ಮಾಡಿಕೊಳ್ಳಲು ಆರಂಭ ಮಾಡ್ತಾರೆ. ಇವು ಸುಮಾರು 450 ಕೆಜಿಗಳಿಂದ ಹಿಡಿದು 600 ಕೆಜಿವರೆಗೂ ತೂಕವಿರುತ್ತೆ. ಇನ್ನು ಇವುಗಳಲ್ಲಿ ಕೆಲವು 900 ರಿಂದ 1000 ಕೆಜಿ ತೂಕ ಕೂಡ ಇರ್ತವೆ. ಹಾಗೆ ಇವುಗಳನ್ನ ಸೌತ್ ಈಸ್ಟ್ ಮತ್ತು ಗಲ್ಫ್ ಕಂಟ್ರೀಸ್ಗಳಲ್ಲಿ ಹೆಚ್ಚು ಸಾಕಾಣಿಕೆ ಮಾಡ್ತಾರೆ. ಯಾಕಂದ್ರೆ ಇವು ಹೆಚ್ಚು ತಾಪಮಾನವನ್ನ ಮತ್ತು ಕೀಟಗಳ ದಾಳಿಯನ್ನು ಕೂಡ ಸುಮಾರಾಗಿ ಎದುರಿಸಬಲ್ಲವು. ನಂಬರ್ 3, ಓಂಗೋಲ್ ಅಂಡ್ ನೆಲ್ಲೂರ್ ಬುಲ್ಸ್. ಈ ಬ್ರೀಡ್ ಎತ್ತುಗಳು ಈ ಕಾಲಕ್ಕೆ ಸೇರಿರುವ ಅಲ್ಲ. ಈ ಬುಲ್ಸ್ ಎನ್ನುವವು ಮೋಸ್ಟ್ ಪವರ್ಫುಲ್, ಅದೇ ತರ ತುಂಬಾ ಅಗ್ರೆಸಿವ್ ಕೂಡ ಇರ್ತವೆ. ಅದೇ ತರ ಇವುಗಳನ್ನ ಹೆಚ್ಚು ಬ್ರೆಜಿಲ್ನಲ್ಲಿ, ಅರ್ಜೆಂಟೀನಾ, ಪೆರಗ್ವೆ, ವೆನೆಜುಲಾ, ಇನ್ನು ಸೆಂಟ್ರಲ್ ಅಮೆರಿಕಾ, ಮೆಕ್ಸಿಕೋ ಇವುಗಳಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅದೇ ತರ ಈ ಬುಲ್ಸ್ ಎನ್ನುವವು ಹೈ ಟೆಂಪರೇಚರ್ ಇರುವ ಪ್ರದೇಶಗಳಲ್ಲಿ ಇರುವುದರ ಜೊತೆಗೆ ಕ್ರಿಮಿ ಕೀಟಗಳನ್ನ ಕೂಡ ದಾಳಿಯನ್ನು ಕೂಡ ತುಂಬಾ ಈಸಿಯಾಗಿ ತಡೆದುಕೊಳ್ಳಬಲ್ಲವು, ಸರ್ವೈವ್ ಆಗಬಲ್ಲವು. ನಂಬರ್ 4, ಬೆಲ್ಜಿಯನ್ ಬ್ಲೂ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಸಲ್ಸ್ ಇರುವ ಎತ್ತಾಗಿ ಈ ಬೆಲ್ಜಿಯಂ ಬ್ಲೂ ಎತ್ತುಗಳೇ ಅಂತ ಖಂಡಿತವಾಗಿ ಹೇಳಬಹುದು. ಮಾಮೂಲಿಯಾಗಿ ಇವುಗಳನ್ನ ಯಾರಾದರೂ ನೋಡಿದ್ರೆ, ಇವುಗಳನ್ನ ಸಾಕುವ ರೈತರು ಇವುಗಳಿಗೆ ಸ್ಟೈರಾಯ್ಡ್ಸ್ ಕೊಟ್ಟು ಈ ತರ ಮಸಲ್ಸ್ ಬರುವ ತರ ಟ್ರ್ಯಾಪ್ ಮಾಡಿದ್ದಾರೆ ಎನ್ನುವ ಡೌಟ್ ನಮಗೆ ಖಂಡಿತ ಬರುತ್ತೆ. ಆದರೆ ಅದು ಶುದ್ಧ ಸುಳ್ಳು. ಈ ಬ್ರೀಡ್ ಎತ್ತುಗಳಲ್ಲಿ ನಾರ್ಮಲ್ ಆಗಿ ಒಂದು ತರಹದ ಮ್ಯೂಟೇಷನ್ ನಡೆಯುತ್ತೆ. ಇದನ್ನೇ ಡಬಲ್ ಮಸಲಿಂಗ್ ಅಂತ ಕರೀತಾರೆ. ಈ ಮ್ಯೂಟೇಷನ್ ನಿಂದ ಈ ಎತ್ತುಗಳ ಮಸಲ್ಸ್ ತುಂಬಾ ವಿಚಿತ್ರವಾಗಿ ಇಷ್ಟು ಭಾರಿ ಆಕಾರದಲ್ಲಿ ಬೆಳೀತವೆ. ಇಷ್ಟು ಬಲವಾಗಿ ಕಾಣಿಸುವ ಈ ಬುಲ್ಸ್ ಎನ್ನುವವು ಸುಮಾರು 1200 ಕೆಜಿ ಒಳಗೆ ತೂಕ ಇರ್ತವೆ. ನಂಬರ್ 5, ಪ್ಯೂರ್ ಚೋಲಿಸ್ತಾನ್ ಬುಲ್. ಇದು ಪಂಜಾಬ್ನಲ್ಲಿ ಜೇಬು ಎನ್ನುವ ಬ್ರೀಡ್ಗೆ ಸೇರಿರುವುದು. ಅದೇ ತರ ಈ ಬುಲ್ ನೋಡುವುದಕ್ಕೆ ನಮಗೆ ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ಆಗಿ ಕಾಣಿಸುತ್ತೆ. ಇನ್ನು ಇದು ವೈಟ್ ಅಂಡ್ ಬ್ಲ್ಯಾಕ್ ಬಣ್ಣದಲ್ಲಿ, ಹಾಗೆ ವೈಟ್ ಅಂಡ್ ಬ್ರೌನ್ ಕಲರ್ ನಲ್ಲಿ ನಮಗೆ ಹೆಚ್ಚು ಕಾಣಿಸಿಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಈ ಬುಲ್ಗೆ ಹಂಪ್ ಕೂಡ ಹೆಚ್ಚಿರುವುದರಿಂದ ಅದು ನಡೆಯುತ್ತಿರುವಾಗ ತುಂಬಾ ಅಟ್ರಾಕ್ಷನ್ ಆಗಿರುತ್ತೆ. ಅದೇ ತರ ಈ ಬುಲ್ಸ್ ಎನ್ನುವವು ಅತ್ಯಂತ ದುಬಾರಿಯಾದ ಎತ್ತುಗಳಲ್ಲಿ ಮೂರನೇ ಸ್ಥಾನವನ್ನು ಕೂಡ ಪಡೆದಿವೆ. ಇವುಗಳ ಬೆಲೆ ಬಂದು ಸುಮಾರು 65 ಲಕ್ಷದವರೆಗೆ ಇರುತ್ತವೆ. ನಂಬರ್ 6, ಲಾಲಿ ಬುಲ್. ಈ ಬುಲ್ಸ್ ಎನ್ನುವವು ಪಾಕಿಸ್ತಾನದಲ್ಲಿರುವ ಕರಾಚಿ ಎನ್ನುವ ಸಿಟಿಯಲ್ಲಿ ತುಂಬಾ ಫೇಮಸ್. ಇವು ಪೂರ್ತಿಯಾಗಿ ಬ್ರೌನ್ ಕಲರ್, ಇಲ್ಲಾಂದ್ರೆ ಬ್ಲ್ಯಾಕ್ ಅಂಡ್ ಬ್ರೌನ್ ಕಲರ್ ನಲ್ಲಿ ನಮಗೆ ಹೆಚ್ಚು ಕಾಣಿಸ್ಕೊಳ್ತವೆ. ಇನ್ನು ಇವುಗಳನ್ನ ನೋಡುವುದಕ್ಕೆ ಕೂಡ ನಮಗೆ ತುಂಬಾ ಗಂಭೀರವಾಗಿ ತುಂಬಾ ಪವರ್ಫುಲ್ ಆಗಿ ಕಾಣಿಸ್ಕೊಳ್ತವೆ. ಅದೇ ತರ ಈ ಬುಲ್ಸ್ ಎನ್ನುವವು ಎಂತಹ ತಾಪಮಾನ ಆದರೂ ಈಸಿಯಾಗಿ ಸರ್ವೈವ್ ಆಗಬಲ್ಲವು, ಅದಕ್ಕೆ ಈ ಬುಲ್ಸ್ ಕಾಸ್ಟ್ ಲಕ್ಷಗಟ್ಟಲೆ ಇರುತ್ತೆ. ನಂಬರ್ 7, ಸಾಯಿವಾಲ್ ಬುಲ್. ಇವು ಸಾಯಿವಾಲ್ ಜೇಬು ಬ್ರೀಡ್ ಗೆ ಸೇರಿರುತ್ತವೆ. ಇದಕ್ಕೆ ಪಂಜಾಬ್ ನಲ್ಲಿ ಇರುವ ಒಂದು ಪ್ಲೇಸ್ ಹೆಸರನ್ನ ಇಡಲಾಗಿದೆ. ಈ ಬುಲ್ಸ್ ಎನ್ನುವವು ಹೆಚ್ಚಾಗಿ ಪಂಜಾಬ್ ಪ್ರಾವಿನೆನ್ಸ್ ನಲ್ಲಿ ಮತ್ತು ಭಾರತದಲ್ಲಿ ಆದ ಹರಿಯಾಣ, ರಾಜಸ್ಥಾನ್ ಸ್ಟೇಟ್ಗಳಲ್ಲಿ ಹೆಚ್ಚು ನಮಗೆ ಕಾಣಿಸ್ಕೊಳ್ತವೆ. ಈ ಸಾಯಿವಾಲ್ ಬ್ರೀಡ್ ಬುಲ್ಸ್ ಎನ್ನುವವು ಉಷ್ಣಾಂಶವನ್ನು ತುಂಬ ಈಸಿಯಾಗಿ ತಡೆದುಕೊಳ್ಳಬಲ್ಲವು. ಅದೇ ತರ ಇವು ನಮಗೆ ಪೂರ್ತಿಯಾಗಿ ಬ್ರೌನ್ ಕಲರ್ನಲ್ಲಿ, ಇಲ್ಲಾಂದ್ರೆ ಪೂರ್ತಿಯಾಗಿ ಬ್ಲ್ಯಾಕ್ ಕಲರ್ನಲ್ಲಿ ಮಾತ್ರವೇ ನಮಗೆ ಕಾಣಸಿಗುತ್ತವೆ. ಇನ್ನು ಇವು ಹೆಚ್ಚು ಹೀಟ್ನ ತಡೆದುಕೊಳ್ಳುವುದರಿಂದ ಇವುಗಳನ್ನು ಆಫ್ರಿಕಾ ಮತ್ತು ಅರೇಬಿಯನ್ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ಕೊಳ್ತಾರೆ. ಅದಕ್ಕೆ ಇವುಗಳ ಬೆಲೆ ಕೂಡ ಲಕ್ಷಗಟ್ಟಲೆ ಇರುತ್ತೆ. ನಂಬರ್ 8, ಕೆಟು ಬುಲ್.
ಈ ಬುಲ್ಸ್ ಎನ್ನುವವು ಪೂರ್ತಿಯಾಗಿ ಕಪ್ಪು ಬಣ್ಣದಲ್ಲಿರುವುದರಿಂದ ನಮಗೆ ನೋಡುವುದಕ್ಕೆ ತುಂಬಾ ಗಂಭೀರವಾಗಿ ಕಾಣಿಸಿಕೊಳ್ಳುತ್ತವೆ. ಅದೇ ತರ ಇವುಗಳನ್ನು ಹೆಚ್ಚಾಗಿ ಪ್ರತಿಯೊಂದು ವರ್ಷ ನಡೆಯುವ ಕಲ್ಚರಲ್ ಕಾರ್ಯಕ್ರಮಗಳಲ್ಲಿ ಇವುಗಳನ್ನು ಪ್ರದರ್ಶನಕ್ಕೆ ಇಡುತ್ತಾರೆ. ಅದೇ ತರ ಈ ಎತ್ತುಗಳು ಎನ್ನುವವು ಕರಾಚಿಯಲ್ಲಿ ತುಂಬಾ ಹೆಸರು ಗಳಿಸಿರುವ ಎತ್ತು ಕೂಡ ಹೌದು. ಇನ್ನು ಇವುಗಳ ಬೆಲೆ ಬಂದು ಮಾಮೂಲಿ ಎತ್ತುಗಳ ತರ ಅಲ್ಲದೆ ಸುಮಾರಾಗಿ ಕೋಟಿ ರೂಪಾಯಿಗಳವರೆಗೆ ಇರುತ್ತೆ. ಅದಕ್ಕೆ ಇವುಗಳನ್ನು ಕೇವಲ ರಿಚ್ ಪರ್ಸನ್ಸ್ ಮಾತ್ರ ಕೊಂಡುಕೊಳ್ಳುತ್ತಾರೆ. ನಂಬರ್ 9 ಕುತುಬ್ ಮಿನಾರ್ ಬುಲ್. ಇವು ಕೂಡ ಹೆಚ್ಚಾಗಿ ಪಾಕಿಸ್ತಾನದಲ್ಲಿರುವ ಕರಾಚಿಯಲ್ಲೇ ನಮಗೆ ಕಾಣಿಸಿಕೊಳ್ಳುತ್ತವೆ. ಅದೇ ತರ ಇದರ ಭಾರಿ ಆಕಾರ ನಮಗೆ ನೋಡುವುದಕ್ಕೆ ತುಂಬಾ ಗಂಭೀರವಾಗಿ ಅನಿಸುತ್ತೆ. ಇನ್ನು ಇವು ಹೆಚ್ಚಾಗಿ ವೈಟ್ ಅಂಡ್ ಬ್ರೌನ್ ಕಲರ್ ನಲ್ಲಿ ಕಾಣಿಸಿಕೊಳ್ಳುತ್ತವೆ. ತುಂಬಾ ರೇರ್ ಆಗಿ ಮಾತ್ರ ಪೂರ್ತಿ ಬ್ರೌನ್ ಕಲರ್ ನಲ್ಲಿ ಕಾಣಿಸಿಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಇದಕ್ಕೆ ಕುತುಬ್ ಮಿನಾರ್ ಬುಲ್ ಎನ್ನುವ ಹೆಸರು ಹೇಗೆ ಬಂದಿದೆ ಅಂದ್ರೆ ಈ ಎತ್ತಿನ ಆಕಾರ ಮತ್ತು ಅದರ ಬಣ್ಣವನ್ನು ಹಿಡಿದು ಇದಕ್ಕೆ ಈ ಕುತುಬ್ ಮಿನಾರ್ ಬುಲ್ ಅಂತ ಹೆಸರನ್ನು ಇಡಲಾಗಿದೆ. ಇದು ಸುಮಾರು 1600 ಕೆಜಿ ಅಷ್ಟು ತೂಕ ಇರುತ್ತೆ. ಅದೇ ತರ ಪ್ರಪಂಚದಲ್ಲಿ ಅತ್ಯಂತ ಬೆಲೆಬಾಳುವ ಬ್ರೀಡ್ಗಳಲ್ಲಿ ಇದು ಕೂಡ ಒಂದು ಅಂತ ಖಂಡಿತ ಹೇಳಬಹುದು. ನಂಬರ್ 10 ಸುಲ್ತಾನ್ ಬುಲ್. ಇದು 6 ಅಡಿ ಎತ್ತರವನ್ನ ಇನ್ನು 1200 ಕೆಜಿ ತೂಕವನ್ನ ಕೂಡ ಹೊಂದಿರುತ್ತೆ. ವಿಚಿತ್ರ ಏನಂದ್ರೆ ಈ ಸುಲ್ತಾನ್ ಬುಲ್ನ ಸಾಕುವವರೆಲ್ಲ ಇದರಿಂದ ಕೋಟಿಗಟ್ಟಲೆ ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಅದೇ ತರ ಇದರಲ್ಲಿ ಇರುವ ಇನ್ನೊಂದು ವಿಚಿತ್ರವೇನು ಅಂದ್ರೆ ಈ ಬುಲ್ಸ್ನ ಸಾಕುವವರು ಇವುಗಳಿಗೆ ಮದ್ಯಪಾನವನ್ನ ಕೂಡ ಕುಡಿಸುತ್ತಾ ಇವುಗಳನ್ನ ಸಾಕ್ತಾರೆ. ಇಂತಹ ಆಲ್ಕೋಹಾಲ್ಸ್ನ ಬುಲ್ ಕುಡಿದದವ ಅಂತ ಅಂದ್ರೆ ಸೂಪರ್ ಆಗಿ ಕುಡಿದು ಬಿಡ್ತವೆ. ನೋಡಿದೀರಾ ಆ ಬಾಟಲಿಯಲ್ಲಿರುವ ಎಣ್ಣೆನ ಅದು ಹೇಗೆ ಕುಡಿತಾ ಇದೆಯೋ. ಈ ಸುಲ್ತಾನ್ ಬುಲ್ ಎನ್ನುವುದು ಹರಿಯಾಣದಲ್ಲಿ ದುಬಾರಿಯಾದ ಬುಲ್. ಇದು ಅನೇಕ ತರಹದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅನೇಕ ಪ್ರೈಸ್ ಮನಿಗಳನ್ನ ಕೂಡ ಗೆದ್ದಿದೆ. ಅದೇ ತರ ಇವುಗಳನ್ನು ಸಾಕುವ ಓನರ್ಸ್ ಇವುಗಳಿಂದ ಕೋಟಿಗಟ್ಟಲೆ ಹೇಗೆ ಸಂಪಾದನೆ ಮಾಡ್ತಾ ಇದ್ದಾರೆ ಅಂದ್ರೆ ಇವುಗಳ ಸ್ಪರ್ಮ್ ಮಾರುವುದರಿಂದ. ಈ ಬುಲ್ಸ್ನ ವೀರ್ಯಾಣ ಎನ್ನುವುದು ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಈ ಬುಲ್ಸ್ನ ಬೆಳೆಸುತ್ತಿರುವ ಈ ಓನರ್ ಹೆಸರು ಬಂದು ರಾಮ್ ನಾಮೇಶ್. ಅವರು ಹೇಳುವುದೇನೆಂದ್ರೆ ಈ ಸುಲ್ತಾನ್ ಬುಲ್ ಎನ್ನುವುದು ಎಷ್ಟು ಬಹುಮಾನವನ್ನು ಪಡೆದಿದೆ ಅಂತ. ರಾಜಸ್ಥಾನದಲ್ಲಿ ಇದನ್ನು ನೋಡಿರುವ ಫಾರಿನರ್ ಸುಮಾರಾಗಿ 21 ಕೋಟಿ ರೂಪಾಯಿಗಳಿಗೆ ಕೊಂಡುಕೊಳ್ಳುವುದಕ್ಕೆ ಕೇಳಿದ್ದಾರೆ. ಆದರೆ ಇದರ ಓನರ್ ಅವರಿಗೆ ಮಾರುವುದಕ್ಕೆ ಒಪ್ಪಿಕೊಂಡಿಲ್ಲ. ಯಾಕಂದ್ರೆ ಈ ಬುಲ್ನ ತಾನು ಅಷ್ಟು ಇಷ್ಟದಿಂದ ಸಾಕಿರುವುದರಿಂದ. ಅಷ್ಟೇ ಅಲ್ಲದೆ ಈ ಬುಲ್ನಿಂದ ಅವರು ಪ್ರತಿಯೊಂದು ತಿಂಗಳು 3 ಲಕ್ಷಕ್ಕೂ ಮೇಲ್ಪಟ್ಟು ಸಂಪಾದನೆ ಮಾಡ್ತಾ ಇದ್ದಾರೆ. ಅದು ಕೂಡ ಇದರ ವೀರ್ಯನ ಸೇಲ್ ಮಾಡಿ ಇಷ್ಟು ಬಲವಾಗಿ ಕಾಣಿಸುತ್ತಿರುವ ಈ ಸುಲ್ತಾನ್ ಬುಲ್ನ ಕಂಟ್ರೋಲ್ ಮಾಡಬೇಕಂದ್ರೆ ಸುಮಾರು 10 ಜನ ಮನುಷ್ಯರು ಖಂಡಿತ ಬೇಕೇ ಬೇಕು. ಹಾಗೆ ಈ ಪ್ರಪಂಚದಲ್ಲಿ ಅತ್ಯಂತ ದುಬಾರಿಯಾದ ಬುಲ್ಸ್ ಎಲ್ಲಾದರಲ್ಲೂ ಇದೆ ಅಂದರೆ ಅದು ಇದು ಕೂಡ ಅಂತ ಹೇಳ್ಬೋದು. ಸ್ನೇಹಿತರೆ, ನಿಮಗೆ ಈ ಯಾವ ಎತ್ತು ಇಷ್ಟವಾಗಿದೆ ಅಂತ ಲೈಕ್ ಮಾಡಿ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಇಲ್ಲಿಯವರೆಗೂ ಈ ನಮ್ಮ ಕನ್ನಡ ಟ್ರೆಷರ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಾವು ಮಾಡುವ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುವುದಕ್ಕೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.